ಪಿಡಿಒಗಳ ಮುಖವಾಡ ಬಯಲು ಮಾಡಿದ ಜಿಲ್ಲಾ ಪಂಚಾಯತ್ ಸಿಇಒ. ರಾಯಚೂರಿನ ಪಿಡಿಒಗಳಿಗೆ ನೀರಿಳಿಸಿದ್ದಾರೆ ಮಹಿಳಾ ಅಧಿಕಾರಿ. ನಕಲಿ ಬಿಲ್ ಸೃಷ್ಟಿ ಮಾಡಿ ಕೋಟ್ಯಂತರ ಹಣ ಗುಳುಂ ಆರೋಪ. ಭ್ರಷ್ಟ ಪಿಡಿಒಗಳ ಮೇಲೆ ಒಂಬಡ್ಸ್ಮನ್ ಸಮಿತಿ ಕ್ರಮ ತೆಗೆದುಕೊಂಡಿದೆ. ಒಂಬಡ್ಸ್ಮನ್ ಸಮಿತಿಯ ಮೂಲಕ ದಂಡ ವಸೂಲಾತಿಯನ್ನು ಮಾಡಲಾಗುತ್ತೆ. ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂತಹ ಸಿಇಒ ನೂರ್ ಈ ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ಗ್ರಾಮಸ್ಥರು ಆರೋಪ ಮಾಡ್ತಾರೆ, ಪಿಡಿಒ ನಮಗೊಂದು ಕೆಲಸ ಆಗಬೇಕು ಅಂತಂದ್ರೆ ಜನರ ಹತ್ರ ದುಡ್ಡಿಸ್ಕೊಳ್ಳೋದನ್ನ ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ ಗಳ ಹತ್ರ ದುಡ್ಡಿಸ್ಕೊಳ್ಳೋದನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಈ ರೀತಿಯಾಗಿರುವಂತಹ ಪ್ರಕರಣ ಪದೇ ಪದೇ ಬೆಳಕಿಗೆ ಬರ್ತಾನೆ ಇರುತ್ತೆ. ಇನ್ನು ಇದೇ ವಿಷಯವಾಗಿ ಪಿಡಿಒಗಳ ಭ್ರಷ್ಟಾಚಾರಕ್ಕೆ ಚಳಿ ಬಿಡಿಸಿದ್ದಾರೆ ಸಿಇಒ. ಭ್ರಷ್ಟ ಪಿಡಿಒಗಳಿಗೆ ಚಳಿ ಬಿಡಿಸಿದ್ದಾರೆ ಸಿಇಒ. ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಮಿಂಚಿನ ಸಂಚಾರವನ್ನ ಮಾಡಿದ್ದಾರೆ. ಎಲ್ಲರದು ಹಾಕ್ತೀವಿ. ಒಂಬಡ್ಸ್ಮನ್ ಅವ್ರದ್ದು ಇನ್ನೂ ಆಗಿಲ್ಲ, ಅವ್ರದ್ದು ಪ್ರೊಸೆಸ್ ನಡೀತಾ ಇದೆ. ಬಿಕಾಸ್ ಅವ್ರಗಳದ್ದು ದಾಖಲೆ ಅವ್ರೊಬ್ಬರೇ ಅಲ್ಲ, ಸಾಕಷ್ಟು ಇದೆ. ನಮಗದು ತುಂಬ ಜಾಸ್ತಿ ರಿಕವರಿ ಇದೆ, ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1 crore ಏನೋ ಇದೆ. ಸೊ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಎಂಪ್ಲಾಯೀಸ್ಗಳಿಂದ ಏನೇನು ಬರಬೇಕಾಗಿದೆ ಅಮೌಂಟು, ಅದನ್ನು ನಾವು ಅವರು ಮಂತ್ಲಿ ವೈಸ್ ಅವ್ರ ಸ್ಯಾಲ್ರಿಯಲ್ಲಿ ಡಿಡಕ್ಟ್ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಹಾಂ, ಎಲ್ಲ ಎಂಪ್ಲಾಯೀಸ್ ಕಡೆಯಿಂದ ಅದು ಯಾರ್ಯಾರಿಗೆ ನಾವು ಫಿಕ್ಸ್ ಮಾಡಿದ್ದೀವಿ ಅಮೌಂಟು, ಒಂಬಡ್ಸ್ಮನ್ ಎನ್ಕ್ವೈರಿಯಲ್ಲಿ ಫಿಕ್ಸ್ ಆಗಿದೆ. ಆ ಒಬ್ಬೊಬ್ಬನಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ. ಅವನ ಅಮೌಂಟನ್ನು ಎಷ್ಟು ತಿಂಗಳಲ್ಲಿ ನಾವು ಕಟ್ ಮಾಡಬೇಕು, ಪ್ರತಿ ತಿಂಗಳು ಎಷ್ಟು ಕಟ್ ಮಾಡಬೇಕು ಅಂತಲೂ ಇಲ್ಲಿಂದಲೇ ನಾವು ಡಿಸೈಡ್ ಮಾಡಿ ಇಒಗಳಿಗೆ ಲೆಟರ್ ಹಾಕ್ತಾ ಇದ್ದೀವಿ. ಅವ್ರು ಈ ಮಂತ್ ಇಂದ ಅದು ಡಿಡಕ್ಷನ್ಸ್ ನಮಗೆ ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು ಹೌದು, ಅದೆಲ್ಲ ನರೇಗಾದಲ್ಲಿ ಬಂದ್ಬಿಟ್ಟು ಅಷ್ಟುದು ಕ್ವಾಲಿಟಿ ಸರಿ ಇಲ್ಲ, ಏನೇನೋ ವಿಷಯಗಳಲ್ಲಿ ಇಷ್ಟುದು ಸರ್ಕಾರಕ್ಕೆ ಲಾಸ್ ಆಗಿದೆ ಅಂದ್ಕೊಂಡು ಆಲ್ರೆಡಿ ರಿಪೋರ್ಟ್ ಆಗಿರುತ್ತೆ. ಸೊ ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಅವರಿಂದ ರಿಕವರಿ ಮಾಡಿಕೊಂಡು ಸ್ಟೇಟ್ ಅಕೌಂಟ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಇದು ಕೇವಲ ರಾಯಚೂರಲ್ಲಿ ಮಾತ್ರ ನಡೀತಾ ಇಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದಿಲ್ಲೊಂದು ಗ್ರಾಮದಲ್ಲಿ ಅಥವಾ ಒಂದಿಲ್ಲೊಂದು ತಾಲೂಕುಗಳಲ್ಲಿ ಭ್ರಷ್ಟ ಪಿಡಿಒಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಈಗ ಸಿಇಒ ನೂರ್ ಜಹಾನ್ ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಬೇರೆಯವರು ಕೂಡ ಮಾಡಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ಸಭಾ, ಯಾಕೆ ಅಂತಂದ್ರೆ ನೀವ್ ಹೇಳ್ದಂಗೆ ಪಂಚಾಯತಿ ಅಂತಂದ್ರೆ ಅಲ್ಲಿ ಯಾವ್ದೋ ಒಂದು ರೀತಿಯ ಭ್ರಷ್ಟಾಚಾರ ಇರುತ್ತೆ ಅನ್ನುವಂಥದ್ದು ಜನಸಾಮಾನ್ಯರಿಗಾಗಿರ್ಬೋದು ಅಥವಾ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಇದೇ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಒಂದೇ ಒಂದು ತಿಂಗಳಾಯ್ತು ಸಭಾ, ನೂರ್ ಜಹಾರ ಖಾರಂ ಏನಿದ್ದಾರೆ ರಾಯಚೂರು ಸಿಇಒ ಜಡಿಪಿ ಸಿಇಒ ಬಂದು ಒಂದು ತಿಂಗಳಾಯ್ತು. ಒಂದು ತಿಂಗಳಲ್ಲಿ ಬರೋಬ್ಬರಿ ಒಂದು 30-40 ಪಂಚಾಯತ್ಗಳನ್ನ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಕಾಮಗಾರಿಗಳೇ ಆಗಿರ್ತಾವಲ್ಲ, NREGಲಿ ಕೆಲಸ ಆಗಿರೋ ಅಥವಾ ಇನ್ನಿತರ ಕಾಮಗಾರಿಗಳು ಏನಾಗಿರ್ತಾವಲ್ಲ ಪಂಚಾಯತ್ ವ್ಯಾಪ್ತಿಲಿ, ಅವ ಎಲ್ಲ ಸ್ಥಳಗಳಿಗೆ ಪರಿಶೀಲನೆ ಮಾಡಿ ಖುದ್ದು ಪರಿಶೀಲನೆ ಎಲ್ಲ ಮಾಡ್ತಾ ಇದಾರೆ. ಏನೆಲ್ಲ ಮಿಸ್ಟೇಕ್ಸ್ ಆಗಿದಾವೆ, ಏನೆಲ್ಲ ಕಳಪೆ ಕಾಮಗಾರಿ ಮಾಡಿದಾರೆ ಅಂತೇಳಿ. ಆ ಒಂದು ವೇಳೆ ಕಳಪೆ ಕಾಮಗಾರಿ ಕಾಣಿಸ್ತು ಅಂತಂದ್ರೆ ತಕ್ಷಣಕ್ಕೆ ಪಿಡಿಒನ ಒಂದು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ನೂರ್ ಜಹಾರ ಖಾನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ವಿಷಯ ಏನು ಅಂತಂದ್ರೆ ಓಂಬಡ್ಸ್ಮನ್ ಸಮಿತಿಯಿಂದ ಒಂದು ವರದಿ ಕೊಟ್ಟಿರ್ತಾರೆ, 2010 ಈವರೆಗೂ 1,60,00,000 ಹೆಚ್ಚು ಬಾಕಿ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಪಿಡಿಒಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತದ್ದು, ಆ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿ ಹೆಚ್ಚು ಬಿಲ್ಲನ್ನ ಇದು ಮಾಡಿರುವಂತದ್ದು, ಯಾವುದೇ ಕಾಮಗಾರಿ ಮಾಡದೇನೆ ಬಿಲ್ ಲಪ್ತಾಯಿಸಿರುವಂತದ್ದು, ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರುವಂತ ಸಿಇಒ ಅವರು ಸದ್ಯಕ್ಕೆ 1,60,000 ರೂಪಾಯಿಯನ್ನ ಸದ್ಯಕ್ಕೆ ರಿಕವರಿಗೆ ಹಾಕಿರುವಂತದ್ದು. ನೂರ್ ಜಹಾರ ಖಾನ್ ಸದ್ಯಕ್ಕೆ ಎಲ್ಲಾ ಒಂದು ಪಂಚಾಯತಿಗಳಿಗೆ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇರುವಂತದ್ದು, ಬರೋಬ್ಬರಿ 36 ಪಂಚಾಯತಿಗಳ ಪಿಡಿಒಗಳಿಗೆ ಚಳಿ ಬಿಡಿಸಿದ್ದಾರೆ. ಆ ಎಲ್ಲಾ ಪಂಚಾಯತಿಗಳಿಂದಲೂ ಸದ್ಯಕ್ಕೆ ಓಂಬಡ್ಸ್ಮನ್ ಸಮಿತಿಯಿಂದ ರಿಕವರಿ ಹಣ ಏನಿದೆ 1,60,00,000 ಹಣವನ್ನ ರಿಕವರಿಗೆ ಒಂದು ಶಿಫಾರಸು ಮಾಡಿರುವಂತದ್ದು ಕೂಡ್ಲೇನೆ ನಮ್ಮ ಅಕೌಂಟ್ಗೆ ಜಮಾ ಆಗ್ತದೆ. ಅಂದ್ರೆ ಪಿಡಿಒಗಳ ಸ್ಯಾಲ್ರಿಯಿಂದ ಡಿಡಕ್ಷನ್ ಆಗುವಂತ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಚುರುಕುಗೊಳಿಸ್ತಾ ಇದಾರೆ ಸಿಇಒ ನೂರ್ ಜಹರ ಖಾನಮೂರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಶ್ರೀಕಾಂತ್, ರಿಕವರಿಗೆ ಆದೇಶವನ್ನ ನೀಡಿರೋದು ನಿಜಕ್ಕೂ ಶ್ಲಾಘನೀಯ, ಈ ಕೆಲಸ ಆಗ್ಲೇಬೇಕು. ಆದ್ರೆ ಈ ಹಣ ರಿಕವರಿ ಆಗುತ್ತೆ ಅಂತ ಅನ್ಸುತ್ತಾ? ನಿಜವಾಗ್ಲು ಸಭಾ, ಯಾಕಂದ್ರೆ ಈ ನೂರ್ ಜಹರ ಖಾನ ಮೇಡಮ್ ಬಂದು 1 ತಿಂಗಳಾಗಿದೆ, ರಾಯಚೂರು ಜಿಲ್ಲೆಗೆ ಬಂದಿನಿಂದನೆ ಎಲ್ಲಾ ಪಂಚಾಯತಿಗಳಿಗೂ ಬಹಳ ವಿಸಿಟ್ ಮಾಡ್ತಾ ಇದ್ದಾರೆ. ವಿಸಿಟ್ ಮಾಡಿ ಈ ತಿಂಗಳಿಂದ ಡಿಡಕ್ಷನ್ ಆಗುತ್ತೆ. ಆಯಾ ಪಂಚಾಯತಿ ಪಿಡಿಒಗಳು ಏನೆಲ್ಲ ಭ್ರಷ್ಟಾಚಾರ ಮಾಡಿದಾರಲ್ಲ, ನಾನೇನು ಕಣ್ಣಾರೆ ನೋಡಿದ್ದೀನಲ್ಲ, ನೋಡ್ಬಿಟ್ಟು ಓಂಬಡ್ಸ್ಮನ್ ಸಂಸ್ಥೆಯಿಂದ ಒಂದು ವರದಿಯನ್ನ ನೀಡಿರುವಂತದ್ದು. ಆ ವರದಿ ಪ್ರಕಾರನೇ ಈ ತಿಂಗಳಿಂದನೇ ಸ್ಯಾಲ್ರಿ ಜಮಾ ಆಗಿದೆ, ಆ ಸ್ಯಾಲ್ರಿಯಿಂದ ಅಮೌಂಟ್ ಡಿಡಕ್ಷನ್ ಆಗುತ್ತೆ. 36 ಪಂಚಾಯತಿಗಳು ಸಭಾ, 36 ಪಂಚಾಯತಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ಲಪ್ತಾಯಿಸಿದ್ದಾರೆ. ಆ ಎಲ್ಲಾ ಹಣವನ್ನ ಸದ್ಯಕ್ಕೆ ರಿಕವರಿ ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನ ಸದ್ಯಕ್ಕೆ ಸಿಇಒ ಅವ್ರು ಮಾಡ್ತಾ ಇದಾರೆ. ಆ ಕ್ರಮಕ್ಕೂ ಸಹ ಒಂದು ಚುರುಕುಗೊಳಿಸ್ತಾ ಇದಾರೆ. ಸಿಇಒ ಅವ್ರು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ, ಅದನ್ನ ಫಾಲೋ ಅಪ್ ಸಹ ನಾವು ಮಾಡ್ತಾ ಇದೀವಿ ಸಭಾ. ಧನ್ಯವಾದ ಶ್ರೀಕಾಂತ್.